ಎಚ್ಕೆ ಟೈಮ್ಸ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ ಎಚ್ಕೆ ಟೈಮ್ಸ್ ಪ್ಲೀಸ್ ಸಬ್ಸ್ಕ್ರೈಬ್. ಹದ್ದೂರಿಯ ಮೆರವಣಿಗೆ ಮುಖಾಂತರ ವಿಶ್ವಕರ್ಮ ಜಯಂತಿ ಆಚರಣೆ. ರಾಯಚೂರು ಜಿಲ್ಲಾ ವಿಶ್ವಕರ್ಮ ಸಮಾಜ ಸಂಘ ರೀ ರಾಯಚೂರು ವಿಶ್ವಕರ್ಮದ ಅಧ್ಯಕ್ಷರಾಗಿರುವಂಥ ಗುರು ವಿಶ್ವಕರ್ಮ ಅವರು ನಮ್ಮ ಜೊತೆ ಇದ್ದಾರೆ. ಸೊ ವಿಶ್ವಕರ್ಮ ಸಮಾಜದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಇವತ್ತು ವಿಶ್ವಕರ್ಮ ಜಯಂತಿ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾರಂಭದ ಕಾರ್ಯಕ್ರಮದಲ್ಲಿ ಬಹುಮಾನ ಕೊಡೋದ್ರ ಮುಖಾಂತರ ಉತ್ತೇಜನ ನೀಡ್ತಾಯಿದ್ದಾರೆ. ಇಂಥ ಒಂದು ಕಾರ್ಯದ ಬಗ್ಗೆ ಏನು ಹೇಳ್ತಾರೆ ಸರ್? ಈ ಒಂದು ಪ್ರತಿಭಾ ಪುರಸ್ಕಾರ ನೀಡುವ ಉದ್ದೇಶ ಒಂದೇ. ನಾವು ವಿಶ್ವಕರ್ಮರು ಗ್ರಾಮಗಳಲ್ಲಿ ಕಡು ಬಡವರು, ಕಡು ಬಡತನದ ಪರಿಸ್ಥಿತಿಯಲ್ಲಿ ನಮ್ಮ ಸಹೋದರರ ಮಟ್ಟಿಗಾಡಿನ ನಮ್ಮ ಸಹೋದರರ ಮಕ್ಕಳುಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಅವರಿಗೆ ಉತ್ಸುಕತೆ ಹೆಚ್ಚಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸುಮಾರು 7-8 ವರ್ಷಗಳಿಂದ ನಮ್ಮ ಈ ಸಂಘಟನೆಯ ರೂವಾರಿಗಳು ಆದಂಥ ಮಾರುತಿ ಬಡಿಗೇರವರ ಒಂದು ಸಂಕಲ್ಪ ಪ್ರತಿಭಾ ಪುರಸ್ಕಾರ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ನೀಡಬೇಕನ್ನೋ ಒಂದು ಸಂಕಲ್ಪ 8 ವರ್ಷದಿಂದಲೂ ಸತತವಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಉದ್ದೇಶದಿಂದ ನಾವು ಈಗ ಕೆಲವು ತಿಂಗಳ ಹಿಂದೆಗಡೆ ಅದನ್ನು ಕಾರ್ಯಕ್ರಮ ಆಯೋಜಿಸಿದ್ವಿ. ಅದು ಅನಿವಾರ್ಯ ಕಾರಣ, ಒಂದು ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಒಂದು ಅದು ಬಾಹಿರ ಆದ ಕಾರಣ ಕಾರ್ಯಕ್ರಮ ನಾವು ಮೊಟಕುಗೊಳಿಸಿ ಈ ವೇದಿಕೆಯಲ್ಲಿ ನಮ್ಮ ಸಮಾಜದ ಸಹೋದರರ ಮಕ್ಕಳಿಗೆ ಒಂದು 10 ಜನಕ್ಕಾದರೂ ಕಡಿಮೆ ಒಂದು 10 ಜನಕ್ಕಾದರೂ ನಾವೊಂದು ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಒಂದು ಒಂದು ವೇದಿಕೆಯಲ್ಲಿ ನಾವು ಕೂಡ ನಾವು ವಿಶ್ವಕರ್ಮರು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದಬೇಕು, ಅದೇ ರೀತಿ ನಾವು ನಮ್ಮ ಮಕ್ಕಳು ಕೂಡ ಒಂದು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಬೇಕನ್ನೋ ಒಂದು ಉದ್ದೇಶ ನಮ್ಮ ಸಮಾಜದವ್ರಿಗೆ ಇನ್ನೂ ಒಂದು ಮನಸ್ಸಲ್ಲಿ ಅವ್ರು ಮೂಡಬೇಕನ್ನೋ ಒಂದು ಉದ್ದೇಶನ ಈ ಕಾನ್ಸೆಪ್ಟ್ ವಿಶೇಷವಾಗಿ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಮನವಿ ಮಾಡಿಕೊಂಡಾಗ ಅವರು ಒಪ್ಪಿಗೆ ನೀಡಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಿಮ್ಮ ಒಂದು ಸಮಾಜದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತೀರ, ಇದನ್ನು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಕೂಡ ಬೇರೆ ಯಾವುದಂತಹ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಾ ಇದ್ರು? ಈಗ ನಾನು ಹೇಳಬೇಕಂದ್ರೆ ನಾನು ಈಗ ಈ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಕೇವಲ 3 ತಿಂಗಳ 90 ದಿನಗಳು ಗತಿಸಿದ್ದಾವೆ. ಆ ಒಂದು 3 ತಿಂಗಳಲ್ಲಿ ನನ್ನ ಕೈಲಾದ ಮಟ್ಟಿಗೆ ನಾನು ವೃತ್ತಿಯಲ್ಲಿ ಒಬ್ಬ ಆಪ್ತ ಸಹಾಯಕರಾಗಿ ಸಂಸದರ ಆಪ್ತ ಸಹಾಯಕರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಮಟ್ಟಿಗೆ ನನ್ನ ಬಡ ಅಣ್ಣ ತಮ್ಮರ ಮಕ್ಕಳುಗಳಿಗೆ ವಸತಿ ನಿಲಯದಲ್ಲಿ ಯಾವುದೇ ಒಂದು ಇದಾಗದಂಗೆ ಅವರಿಗೆ ವಸತಿ ಯೋಜನೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಆ ಒಂದು ನಮ್ಮ ಒಂದು ನೇತೃತ್ವದಲ್ಲಿ ಮಾರುತಿ ಬಡಿಗೆಯರವರು, ಲಕ್ಷ್ಮೀಪತಿ ಹೆರಿಗೆಯರವರು, ರಾಮು ಅವರು, ವೆಂಕಟೇಶ್ ಅವರು, ವೀರೇಶ್ ಅವರು, ನಮ್ಮದೇ ಆದಂಥ ಒಂದು ಜಿಲ್ಲೆಯಲ್ಲಿ ನಗರದಲ್ಲಿರುವಂಥ ಒಂದು ತಂಡ ಇದೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾರೇ ಒಂದು ನಿರ್ಣಯ ತೊಗೊಂಡ್ರು ಎಲ್ಲರೂ ಒಂದು ಒಮ್ಮತ ಇರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ನಾವು ಸರ್ಕಾರಕ್ಕೆ ಒಂದು 8 ವರ್ಷಗಳಿಂದ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ. ಆ 8 ವರ್ಷದ ಪ್ರಸ್ತಾವನೆ ಈಗ ಕೆಲವೇ ದಿನಗಳ ಹಿಂದೆ ನಗರಸಭಾ ಅಧ್ಯಕ್ಷರುಗಳು, ಕಮಿಷನರ್ ಅವರು ಈ ಒಂದು ವಿಶ್ವಕರ್ಮಕ್ಕೆ ಏನಾದರೂ ನಾವು ಒಂದು ಕೊಡುಗೆ ನೀಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ವೃತ್ತವನ್ನು ಈಗ ಅನಾವರಣ ಮಾಡೋಕ್ಕೆ ಇವತ್ತು ಮಾನ್ಯ ವೆಂಕಟರಾವ್ ನಾಡಗೌಡರು, ಉಸ್ತುವಾರಿ ಸಚಿವರುಗಳು, NS ಬಸವರಾಜ್ ಸಾಹೇಬ್ ವಿಧಾನ ಪರಿಷತ್ ಸದಸ್ಯರವರು, ಎಲ್ಲ ರೀತಿಯಿಂದ MLAಗಳು, ಶಾಸಕರು, ಲೋಕಲ್ ಶಾಸಕರು ಎಲ್ಲರೂ ನಮಗೆ ಒಂದು ಸಹಕಾರ ಮಾಡಿ ಒಂದು ಒಳ್ಳೆಯ ಒಂದು ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾನ್ಯ ಬಸವರಾಜ್ ಸಾಹೇಬರಿಗೆ 1 ಕೋಟಿ ಅನುದಾನವನ್ನು ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ನಗರಕ್ಕೆ ನೀಡಿದ್ದಾರೆ. ಕೆಲವೇ ದಿನಗಳಲ್ಲಿ ಅದು ಕೂಡ ಅಡಿಗಲ್ ಪೂಜೆಯನ್ನು ಮಾಡ್ತೀವಂತ ನಮ್ಮೆಲ್ಲ ಮುಖಂಡರ ಒಂದು ಇದರ ಮೇರೆಗೆ ನಾವು ಹೇಳ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಅಂತ ನೀವೇನು ಕೇಳಿದ್ರಿ ಅದಕ್ಕೆ ರೂವಾರಿ ಅಂತ ಏನಾದರೂ ಆದರೆ ನಮ್ಮ ಡಾಕ್ಟರ್ ಮನೋರ ವೈಪತ್ತರ್ ಮನೋರೋಗ ತಜ್ಞರು ಅವರು ಎಲ್ಲೇ ಇದ್ದರೂ ಎಲೆ ಮರೆ ಕಾಯ್ತಾರ, ಇಡೀ ಕಾರ್ಯಕ್ರಮದ ವೆಚ್ಚ ಏನೇ ಆಗಲಿ ನೀವು ಮಾಡಿಯಪ್ಪ, ನಾನು ನಿಮ್ಮಿಂದ ಇರ್ತೀನಿ. ಇವತ್ತಿಗೂ ಒಂದೇ ಒಂದು ವೇದಿಕೆಯಲ್ಲೂ ಬರದೆ ಕೂಡ ಅವರೊಂದು ಇದು ಮಾಡ್ತಿದ್ದಾರೆ, ಅವರಿಗೆ ನಾನು ಈ ಒಂದು ವೇದಿಕೆಯಲ್ಲಿ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ.
ಅದೇ ರೀತಿಯಾಗಿ ಸರ್, ನಿಮ್ಮ ಸಮಾಜದ ಜನಾಂಗದವ್ರಿಗಾಗಿರ್ಬೋದು, ಸಮಾಜದ ವಿದ್ಯಾರ್ಥಿಗಳಿಗಾಗಿರ್ಬೋದು, ನಿಮ್ಮ ಕಡೆಯಿಂದ, ನಾಯಕರ ಕಡೆಯಿಂದ ಏನಾದರೂ ಸಂದೇಶವನ್ನು ಹೇಳೋದಾದ್ರೆ ಏನು ಹೇಳ್ತೀರ? ಏನು, ನಾನು ಸಂದೇಶ ಹೇಳೋ ಮಟ್ಟಿಗೆ ಇನ್ನೂ ನಾನು ಬೆಳೆದಿಲ್ಲ, ಈಗಿನ ಸಂಘಟನೆಯಲ್ಲಿ ಬೆಳೀತಾ ಇದ್ದೀನಿ. ವಿಶೇಷವಾಗಿ ನನ್ನ ಸಹೋದರರಿಗೆ, ಒಂದೇ ಹಳ್ಳಿಗಾಡಲ್ಲಿ ಪ್ರದೇಶದಲ್ಲಿ ಕೆಲಸ ಮಾಡೋರಿಗೆ ಹೇಳೋದು, ನೀವು ಎಚ್ಚೆತ್ತುಕೊಳ್ಬೇಕು. ನಾವು ವಿಶ್ವಕರ್ಮರು ಅಬಲರಲ್ಲ, ಸಬಲರು. ನಾವು ಬಹುಸಂಖ್ಯಾ ಜನಗಳೆಂದು ಈಗಾಗಲೇ ನಾವು ಈ ಮೆರವಣಿಗೆ ಮುಖಾಂತರ ನಗರದಲ್ಲಿ ಎಲ್ಲರೂ ನೋಡಿದ್ದಾರೆ. ಅದೇ ರೀತಿಯಾಗಿ ಗ್ರಾಮ ಮಟ್ಟದಲ್ಲೂ ಕೂಡ, ತಾಲೂಕು ಕೇಂದ್ರಗಳಲ್ಲೂ ಕೂಡ ನಾವು ಶಕ್ತಿವಂತರು, ನಾವು ಒಗ್ಗಟ್ಟಿಗರು ಅಂತೇಳಿ ಹೇಳ್ತಾ, ವಿಶೇಷವಾಗಿ ನನ್ನ ಸ್ನೇಹಿತರು ಯುವಕರು ಇನ್ನೂ ಎಚ್ಚೆತ್ತುಕೊಳ್ಬೇಕು, ಸಂಘಟನೆಯಲ್ಲಿ ನಾವು ಮುನ್ನುಗ್ಗಬೇಕು, ಬೇರೆ ಸಮಾಜಕ್ಕೆ ನಾವು ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ ಅಂತ ನಾವು ತೋರಿಸ್ಕೊಡ್ಬೇಕಂತ ನಾನು ವಿಶೇಷವಾಗಿ ನನ್ನ ಸಮುದಾಯಕ್ಕೆ ಹಳ್ಳಿಗಾಡಲ್ಲಿ ಪ್ರದೇಶಗಳು ನಾನು ಹೇಳ್ತೀನಿ. HK ಟೈಮ್ಸ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ. ಟು ಸಪೋರ್ಟ್ HK ಟೈಮ್ಸ್, ಪ್ಲೀಸ್ ಸಬ್ಸ್ಕ್ರೈಬ್.